ಡಿಸೆಂಬರ್ ಅನುದಿನದ ಪರಲೋಕ ಈ ದಿನದ ದೇವರ ವಾಕ್ಯ ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು ಒಂದು ಸಮವೇಲ ಎರಡು ಮೂವತ್ತು ಕರ್ತನು ತನ್ನ ಸೇವೆಯ ಯಾವುದೇ ಶಾಖೆಯ ಬಾಗಿಲನ್ನು ತೆರೆದು ನಮ್ಮನ್ನು ಆಹ್ವಾನಿಸಿದರು ನಾವು ತಪ್ಪದೇ ಸಿದ್ಧರಾಗಿದ್ದು ನಮ್ಮ ಶಕ್ಯಾನುಸಾರ ಸೇವೆ ಮಾಡಲು ಉತ್ಸಾಹಭರಿತರಾಗಿ ಆತನು ನಮ್ಮನ್ನು ಯಾವ ಕಾರಣಕ್ಕಾಗಿ ಕರೆದಿರುವನೋ ಅದಕ್ಕಾಗಿ ನಾವು ಕರೆದಿರುವ ಬಾಗಿಲಿನಿಂದ ಒಳಗೆ ಪ್ರವೇಶಿಸಬೇಕು ಇದು ನಮ್ಮ ಒಪ್ಪಿಗೆಯನ್ನು ಅನುಮೋದಿಸುವ ಒಂದು ಷರತ್ತು ಒಂದು ವೇಳೆ ನಾವು ಸೋಮಾರಿಗಳಾಗಿ ದೊರಕಿರುವ ಅವಕಾಶಗಳನ್ನು ತಾತ್ಸಾರ ಮಾಡುವುದಾದರೆ ಕರ್ತನು ಅದನ್ನು ನಮ್ಮಿಂದ ತೆಗೆದು ಇತರರಿಗೆ ಕೊಡುವನು ಆತನು ತನ್ನ ಸೇವೆಗಾಗಿ ಯಾರನ್ನಾದರೂ ಉಪಯೋಗಿಸಲು ಸಮರ್ಥನಾಗಿದ್ದಾನೆ ಹಾಗೆ ಮಾಡುವಾಗ ಕರ್ತನು ತಾನು ಕರೆದಿದ್ದ ವ್ಯಕ್ತಿಯು ಸ್ವತಂತ್ರವಾಗಿ ಯೋಚಿಸುವ ವಿಷಯಕ್ಕೆ ಅಡ್ಡಿಪಡಿಸುವುದಾಗಲಿ ಅಥವಾ ತಳ್ಳಿ ಮಾಡುವುದಿಲ್ಲ ಹೀಗಿರುವಲ್ಲಿ ನಾವು ದೇವರ ಜೊತೆ ಕೆಲಸದವರಾಗಿದ್ದೇವೆ ಎಂಬ ವಿಷಯದಲ್ಲಿ ಸಂತೋಷ ಪಡೋಣ ಮತ್ತು ದೇವರು ಅನುಗ್ರಹಿಸಿರುವ ಈ ಅವಕಾಶಕ್ಕಾಗಿ ಸಂತೋಷಿಸಿ ಅದರಲ್ಲೂ ನಮ್ಮ ಕರ್ತನೂ ಹಾಗೂ ನಾಯಕನೂ ಆಗಿರುವ ಕ್ರಿಸ್ತ ಏಸುವು ನಡೆಸುತ್ತಿರುವ ಈ ಮಹಾ ಸೇವೆಯಲ್ಲಿ ಭಾಗಿಗಳಾಗಿ ಆತನ ಅನ್ಯೂನ್ಯತೆಯಲ್ಲಿ ಇರಲು ನಮ್ಮನ್ನು ಕರೆದಿರುವುದಕ್ಕಾಗಿ ಸಂತೋಷ